ஏறோ மேலே இது ஆபீஸ் ஆன காமன் சென்ஸ் பேட் வா நீங்க நோடு நான் நீங்க இவாக்லே வார்னிங் கொடுத்துதினி ப்ரோ நீங்க யாக்கில் கெல்சுக்கு சேர்ச்கொண்டரோ கொத்தில்ல ஆதிரே நீ நில்லி ஆபீஸ் பாய் எனது நென்பிர்லி। अर्थ तेनोलो इडियट स्वीटी आग माता दिया स्वीटी हत्र याक रूड मतिया शैंक्स नीन अवल पर वह मतडबेड़ मयूरी अपन जो एक वचन तंपाड़ ता नाने बंद डिस्टर्ब मे अदे स्वीटी हंदो अवरदेन तपड़ी अप्पा नीन सुम्ने इवल नीन हत्र हेग मतडो अंत ना केस्क ನಾವಿಬ್ರು ಫ್ರೆಂಡ್ಸ್ ಫ್ರೆಂಡ್ಸ್ ತರ ಆಗಿದೀವಿ ಮಾವಾಳೆ ಅನ್ನೋ ಡಿಸ್ಟೆನ್ಸ್ ಕೂಡ ಇಲ್ಲ ಮದುವೆಗೆ ನಿಶ್ಚಿತಾರ್ಥ ಸಂಭ್ರಮ ಅಪ್ಪ ಮತ್ತೆ ಶಶಾಂಕ್ ಯಾಕೆ ಇಷ್ಟು ಕ್ಲೋಸ್ ಆಗ್ತಿದ್ದಾರೆ ಇವರಿಬ್ರು ಇಷ್ಟು ಕ್ಲೋಸ್ ಆದ್ರೆ ಅವನವರಿಗೆ ಹೇಗ್ ತಾನೆ ಹೇಳ್ತಾನೆ ಈ ಮದುವೆ ಇಷ್ಟ ಇಲ್ಲ ಅಂತ ಪ್ಲೀಸ್ ತಮಾಷೆ ಮಾಡ್ದೆ ಅಷ್ಟೇ ಅವತ್ತು ಮಾತ್ರ ನಿನ್ನನ್ನ ಬಿಟ್ಟು ಹಾಗೆ ಹೊರಟೋಗಿದ್ರಲ್ಲ ಅದಕ್ಕೆ ಬನ್ನಿ ಒಳಗೆ ಶಾಂಕ್ಸ್ ಈ ಮದುವೆ ಬೇಡ ಅಂತ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮಂಗೆ ಹೇಳಕ್ ನಾನು ಟ್ರೈ ಮಾಡಿದೆ ಆದ್ರೆ ಹೇಳಕ್ ಆಗಲಿಲ್ಲ ಇವಾಗ ನಿನ್ ಸರ್ದಿ ನೀನು ನಮ್ಮ ಅಪ್ಪಂಗೆ ಹೇಳಕ್ ಟ್ರೈ ಮಾಡು ಆಯ್ತಾ ಸರಿ ನೋಡೋಣ ನಾನು ಟ್ರೈ ಮಾಡ್ತೀನಿ ಸರಿ ಬಾ ಸರಿ ಬನ್ನಿ ಕುಮಾ ಕುಮಾ ಯಾರು ಬಂದಿದ್ದಾರೆ ನೋಡು
ಅಧಿಕ ಪ್ರಸಂಗತನ ಬೇಡ. ಇಲ್ಲಿ ಯಾವತ್ತು ಕಾರ್ ಹತ್ತೇ ಇಲ್ಲ. ನೀವು ಟೈಮೇ ಸಿಗ್ಲಿಲ್ಲ. ಈ ನಿಮ್ ಮನೇಲಿ ಮಾತಾಡೋದು ಕಷ್ಟ ಅನ್ಸತ್ತೆ. ನೀವಿಬ್ರು ಮಾತಾಡ್ತಾ ಇರಿ, ನಾನು ಪಕ್ಕದಲ್ಲಿ ಶೆಟ್ರಂಗಿ ಹೋಗಿ ಲೆಕ್ಕ ಬರ್ಸಿ ಗೋಡಂಬಿ ದ್ರಾಕ್ಷಿ ತರಬೇಕು. ನೀವು ಬಂದಿದ್ದೀರಾ ಅಂತ ಸ್ಪೆಷಲ್ ಆಗಿ ಪಾಯಸ ಮಾಡ್ತಾ ಇದ್ದಾಳೆ. ಅಯ್ಯೋ ಅಂಕಲ್, ಫಾರ್ಮಾಲಿಟೀಸ್ ಎಲ್ಲ ಯಾಕೆ ಬೇಡ ಮತ್ತೆ ಕಣ? ಹಾಗಂದ್ರೆ ಹೇಗೆ? ಮೊದಲೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ, ಸಿಹಿ ಏನಾದ್ರೂ ತಿನ್ಕೊಂಡೆ ಹೋಗ್ಬೇಕು. ಹಾ ಪಾಯಸ ಅಷ್ಟೇ, ಬೇಗ ಮಾಡ್ಬಿಡ್ತೀನಿ. ಅಂಕಲ್ ಏರಿ ಹಂಗಿದ್ರೆ ಒಟ್ಟಿಗೆ ಹೋಗೋಣ. ಸೆಟ್ರೆ 100 ಗ್ರಾಮ್ ಗೋಡಂಬಿ, 50 ಗ್ರಾಮ್ ದ್ರಾಕ್ಷಿ. ಅಂಕಲ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಸ್ವಲ್ಪ ಏನು, ಸ್ವಲ್ಪ ಜಾಸ್ತಿನೇ ಮಾತಾಡು. ನೋಡಿದ್ಯಾ, ನೀನ್ ನಂತರನೇ ಆಗ್ತಾ ಇದೀಯ. ಅಲ್ಲ, ಅದು ಸ್ವಲ್ಪ ಸೀರಿಯಸ್ ವಿಚಾರ. ಅಂದ್ರೆ ನಾನು ಸೀರಿಯಸ್ ಆಗಿ ಮಾತಾಡಲ್ಲ ಅಂತಲ್ಲ ಅಂಕಲ್. ಅದು ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಏನೊಳಿ ಅಂದ್ರೆ ನಿಮ್ಗೇನಾದ್ರೂ ಕಾಯಿಲೆನಾ? ಹಾಗೆಲ್ಲ ಹೇಳ್ಬಿಡಿ ದಯವಿಟ್ಟು. ಅಯ್ಯೋ ಅಂಕಲ್, ಅದೆಲ್ಲ ಏನಿಲ್ಲ. ನಾನು ನನ್ನ ಮಯೂರಿ ಮದುವೆ ಬಗ್ಗೆ ಮಾತಾಡಬೇಕು. ಅಯ್ಯೋ, ಮದುವೆ ಮಾಡದೇ ಇರ್ತೀವ? ನಿಶ್ಚಿತಾರ್ಥನೇ ಮಾಡಿದೀವಿ ಅಂದಮೇಲೆ ಮದುವೆ ಮಾಡಲ್ವಾ? ನೀವು ಒಳ್ಳೆ. ಅಯ್ಯೋ ಅಂಕಲ್, ಹಾಗೇನಿಲ್ಲ. ಅದು ನಾನು ಮಯೂರಿ ಈ ಮದುವೆಗೆ ಒಪ್ಪಿಲ್ಲ. ಅಂದ್ರೆ ನಾನು ಒಪ್ಪಿಲ್ಲ, ಅವಳು ಒಪ್ಪಿದ್ದಾಳೆ, ಆದ್ರೆ ನಾನು ಒಪ್ಪಿಲ್ಲ. ಅಳಿಯಂದ್ರೆ ನೀವು ಹೈಟ್ ಎಷ್ಟಿದ್ದೀರಾ? ಹೈಟಾ? 6 ಅಡಿ. ಯಾಕೆ? ಅಲ್ಲ, ರಿಸೆಪ್ಷನ್ ಸೂಟ್ ಹೊಲಿಸ್ಬೇಕಲ್ವ ನಾವೇ. ನಿಮ್ಮ ಉದ್ದ ಕೇಳ್ಕೊಂಬಿಟ್ಟೆ, ಈಗ ನೋಡಿ ಎಕ್ಸ್ಟ್ರಾ ಬಟ್ಟೆ ನಿಮ್ಗೆ. ಹಾ, ಅದೇನೋ ಹೇಳಿದ್ರಲ್ಲ ನಾನು ಮಯೂರಿ ಮದುವೆ ಅಂತಲ್ಲ, ಏನದು? ಅಂದ್ರೆ ನಾನು ಹೇಳಿದ್ ಕೇಳಿಸ್ಲಿಲ್ವಾ ನಿಮ್ಗೆ? ಇಲ್ಲ. ಅದೇ ಅಂಕಲ್, ನಾನು ಮಯೂರಿ ಮದುವೆ. ಆಯ್ತು ಅಳಿಯನ್, ಆದಷ್ಟು ಬೇಗ ಮದುವೆ ಮಾಡೋಣ. ಏನು ಅವಸರಪ್ಪ ಈಗಿನ ಹುಡುಗರಿಗೆ? ಅಂಕಲ್, ಅಂಕಲ್, ನೀವು ನನ್ನ ಮಾತು ಕೇಳಿಸ್ಕೊಳ್ಳೇ ಇಲ್ವಾ? ಅಳಿಯಂದ್ರೆ ನಾನೊಂದು ವಿಷಯ ಹೇಳ ನಿಮಗೆ. ನಾಳೆ ದಿವಸ ನಾನು ಬಸ್ಗೋ ಲಾರಿಗೋ ಸಿಕ್ಕಿ ಸತ್ತು ಹೋದ್ರು ನಮ್ಮ ಮನೆಗೆ ನೀವು ಆಧಾರ ಆಗಿರ್ತೀರಾ ಅನ್ನೋ ನಂಬಿಕೆ ನನಗೆ. ಅಳಿಯಂದ್ರೆ ಇವ್ರಿಗೆ ಕೈ ಬಿಡಬೇಡಿ. ಇರ್ತೀನಿ ಅಂಕಲ್, ಜೊತೆಲೇ ಇರ್ತೀನಿ. ಏನಮ್ಮ, ನಿನ್ ಗಂಡನ್ ಕರ್ಕೊಂಡು ಹೋದವನು ಲೇಟ್ ಮಾಡ್ಬಿಟ್ಟೆ ಅಂತ ಕಾಯ್ತಾ ಇದ್ಯಾ? ಮಾತಾಡ್ತಾ ನಿಂತ್ಬಿಟ್ಟಿದ್ವಿ. ನಿಮ್ಮಅಮ್ಮ ದ್ರಾಕ್ಷಿ ಗೋಡಂಬಿ ಕಾಯ್ತಿರ್ತಾಳೆ, ನೀವು ಮಾತಾಡಿ. ಏನಾಯ್ತು? ನಮ್ಮಅಪ್ಪಂಗೆ ಹೇಳ್ದ್ಯಾ? ಸೊಸೆ ಕೈಯಲ್ಲಿ ಎಂಗೇಜ್ಮೆಂಟ್ ರಿಂಗೇ ಇಲ್ಲ. ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೆ, ಕೈಯಲ್ಲಿ ರಿಂಗೇ ಇಲ್ಲ. ಮಾಲತಿ, ನಾಳೆ ದಿನ ಮದುವೆ ಆದ್ರೆ ಕತ್ತಲ್ಲಿ ತಾಳಿ ಆದ್ರೂ ಇರತ್ತಾ ಇಲ್ವಾ ಕೇಳು. ಸರಿ ಸರಿ, ನೀವಿನ್ ಹೊರಡಿ, ಲೇಟ್ ಆಗತ್ತೆ. ಸರಿ ಮಾಲತಿ, ನಾವಿನ್ ಹೊರಡ್ತೀವಿ.
ಮಯೂರಿ ಬರದಮ್ಮ.